Hello. Hello. Can I speak to Mr. Vedant? Yeah. Speaking. And who's this? Mysore inda SI Ajay Kumar maatadta idini. Mysore. Okay. Tell me sir. MLA Jay Prakash jothe neevu involve agidira? ಹಲೋ ಕೇಳಿಸ್ತಿದ್ಯಾ? ಹಾ ಸರ್, ಕೇಳಿಸ್ತಾರೆ. ಅವ್ರು ಮೊದಲು ನಮ್ಮ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ರು, ಈಗ ಅವ್ರ ಜೊತೆ ನಮ್ಮ ಟೈಅಪ್ ಇಲ್ಲ. ಹಾಗಿದ್ರೆ ಈಗ ಅವ್ರಿಗೂ ನಿಮಗೂ ಯಾವುದೇ ಕನೆಕ್ಷನ್ ಇಲ್ಲ? ನೋ ಸರ್. ಬಟ್ ಯಾಕೆ ಹೇಳ್ತಾ ಇದ್ದೀರಾ? ಅವ್ರ ಅಳಿಯ ಕಿಶನ್ ಅನ್ನೋನು ಒಂದು ಸ್ಕ್ಯಾಮ್ನಲ್ಲಿ ಸಿಕ್ಕಿದ್ದಾನೆ. ನಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಕೂಡ ಇದೆ. ಆದರೆ ಅವನು ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಹುಡುಕ್ತಾ ಇದ್ದೀವಿ, ಅದೇ ವಿಚಾರವಾಗಿ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಅವನು ಹುಡುಕುವಾಗ ನನ್ನ ಪರ್ಸನಲ್ ನಂಬರ್ಗೆ ಫೋನ್ ಮಾಡಿ ವಿಚಾರಿಸೋದೇನಿರುತ್ತೆ ಸರ್? ಪೊಲಿಟಿಕ್ಸ್ ನಲ್ಲಿ ಇರೋರಲ್ವಾ, ಇನ್ಫ್ಲುಯೆನ್ಸ್ ಜಾಸ್ತಿ, ಬಚ್ಚಿಟ್ಕೊಳ್ಳೋದಿಕ್ಕೆ ಬಿಲಗಳು ಜಾಸ್ತಿ. ನಿಮ್ಮ ಕವರ್ನಲ್ಲಿ ಅಪ್ಸ್ಕ್ಯಾಂಡ್ ಆಗಿದ್ರೆ ಅನ್ನೋ ಡೌಟ್ ಮೇಲೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ. ಅದು ಅಲ್ಲದೆ ನಿಮ್ಮ ಎಂಪ್ಲಾಯಿ ಒಬ್ರು ಅಮೂಲ್ಯ ಅನ್ನೋರ್ನ ಆ ಕಿಶನ್ ಅಪ್ಸ್ಕ್ಯಾಂಡ್ ಆಗೋಕ್ಕೂ ಮೊದಲು ಕೆಲವು ದಿನದಿಂದ ಖರ್ಚಿದ್ದ ಅಂತ ನ್ಯೂಸ್ ಇತ್ತು, ಅದಕ್ಕೆ ಕಾಲ್ ಮಾಡಿದೆ. ಅವಳು ಕೂಡ ಕಿಶನ್ ಜೊತೆ ಇನ್ವಾಲ್ವ್ ಆಗಿಲ್ಲ. ಐ ನೋ ಇಟ್. ಗೊತ್ತು, ಎನ್ ಪೇರಿ ಜೊತೆ ನಿಮಗೆ ಹುಷಾರಾಗಿರಿ ಅಂತ ಹೇಳಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ವಾಟ್ ಏನು ಹೇಳ್ತಿದ್ದೀರಾ? ನಾನು ಯಾಕೆ ಹುಷಾರಾಗಿರ್ಬೇಕು? ನೀವಷ್ಟೇ ಅಲ್ಲ, ಹುಡುಗಿಗೂ ಹೇಳ್ಬಿಡಿ. ಆ ಕಿಶನ್ ಒಬ್ಬ ಹ್ಯೂಮನೈಸರ್, ಹರಾಸ್ಮೆಂಟ್ ಕೇಸಲ್ಲೇ ಸಿಗಾಕೊಂಡಿದ್ದಾನೆ. ವಿಚಾರಣೆ ಮಾಡುವಾಗ ಅವ್ರ ಕಡೆ ಒಬ್ಬರನ್ನ ಅರೆಸ್ಟ್ ಮಾಡಿದೀವಿ. ಅವನ್ ಬಾಯಿ ಬಿಟ್ಟಿರೋ ಪ್ರಕಾರ ನೀವು ಮತ್ತೆ ಅಮೂಲ್ಯ ಸೇರ್ಕೊಂಡೆ ಕಿಶನ್ ಮೇಲೆ ಕೇಸ್ ಹಾಕಿದ್ದೀರಾ ಅನ್ನೋದು ಅವನ ಅಸಂಪ್ಷನ್. ಅದಕ್ಕೆ ಹೇಳಿದೆ. ನಿಮ್ ತಂದೆ ಹೇಗಿದ್ದಾರೆ? ಪರವಾಗಿಲ್ಲ, ಆರಾಮಾಗಿದ್ದಾರೆ. ಗುಡ್. ಮೊನ್ನೆ ರಾಜಾ ಫಾರ್ಮ್ಸ್ಗೆ ಪ್ರೆಸೆಂಟೇಷನ್ ಕೊಟ್ಟು ಒಂದು ಡೀಲ್ ಓಕೆ ಮಾಡ್ತೀಯಲ್ಲ, ಕ್ಯಾನ್ ಯು ರನ್ ಥ್ರೂ ದಟ್ ಅಗೇನ್? ಆಗ್ಬೋದು ಬಾಸ್. ಗುಡ್. ನಾನು ಸಹ ತಮ್ಮ ಮಿಕ್ದವ್ರಿಗೆಲ್ಲ ಕ್ಯಾಬಿನಿಗೆ ಬರೋದಕ್ಕೆ ಹೇಳ್ತೀವಿ. ಅಷ್ಟು ಪ್ರಿಪೇರ್ ಆಗು. ಶೋರ್ ಬಾಸ್. ಹೇಳಿ ಬಾಸ್. ನೀನು ಎಮ್ ಎಲ್ ಜಯಪ್ರಕಾಶ್ ಅಥವಾ ಇಡಿಯಟ್ ಕಿಶನ್ ಹತ್ರ ಏನಾದರೂ ಮತ್ತೆ ಮಾತಾಡ್ತೀಯಾ? ಇಲ್ಲ ಬಾಸ್, ನಾನ್ಯಾಕೆ ಅವ್ರ ಹತ್ರ ಮಾತಾಡ್ಲಿ? ಯಾಕೆ ಬಾಸ್, ಏನಾಯ್ತು? ಈಗಲೇ ಅದನ್ನ ಅಮೂಲ್ಯಂಗೆ ಹೇಳ್ತಿರುತ್ತೆ ಬೆಟರ್. ಅವ್ಳ ಸುಮ್ಮನೆ ಪ್ಯಾನಿಕ್ ಆದ್ರೆ ಕಷ್ಟ. ಬಾಸ್, ಏನು ಯೋಚನೆ ಮಾಡ್ತಿದ್ದೀರಾ? ಈಗ ಯಾಕೆ ಅವ್ರ ಬಗ್ಗೆ ಕೇಳ್ತಿದ್ದೀರಾ? Nothing. ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೆ. ಯು ಕ್ಯಾರಿ ಆನ್. ಈಗ ಯಾಕೆ ಇವ್ರು ಇದ್ರ ಬಗ್ಗೆ ಕೇಳಿದ್ರು? ಇವ್ರಿಗೇನಾದ್ರೂ ಅಕ್ಕಿ ವಿಡಿಯೋ ಬಗ್ಗೆ ಗೊತ್ತಾಗಿರ್ಬೋದಾ? ಅಮೂಲ್ಯ, ಕ್ಯಾಬಿನ್. ಹಾ ಬಾಸ್. ಅಂಜು, ನೀನು ಯಾಕೆ ಮೂತಿ ಊದಿಸ್ಕೊಂಡು ಕೂತಿದ್ಯಾ? ಸ್ಕೂಲಿಗೆ ಲೇಟ್ ಆಗಲಿಲ್ವಾ? ಯಾವಾಗಲೂ ಅರ್ಧ ಗಂಟೆ ಮುಂಚೆನೇ ಹೋಗೋಳು. ಇವತ್ತು ಏನಾಗಿದೆ ನಿನಗೆ? ಅಮ್ಮ, ಒಂದು ಪ್ರಾಬ್ಲಮ್ ಇದೆ, ಅದು ತುಂಬ ಕಷ್ಟ ಇದೆ. ಇವತ್ತು ಪ್ರಿಪ್ರೇಟ್ರಿ ಬೇರೆ ಇದೆ, ನಾನು ಅದನ್ನು ಸಾಲ್ವ್ ಮಾಡ್ಕೊಳ್ದೆ ಹಾಗೆ ಹೋಗೋಕ್ಕಾಗಲ್ಲ. ಅಯ್ಯಯ್ಯೋ, ಆಮೇಲೆ ಅದೇ ಕ್ವಶನ್ ಬಂದುಬಿಟ್ರೆ? ಅಯ್ಯೋ, ಇಷ್ಟಕ್ಕೆ ಒದ್ದಾಡ್ತಿದ್ಯಾ? ಅದೇನು ಸಮಸ್ಯೆ ಅಂತ ನನಗೆ ತೋರಿಸು, ನಾನು ಸಹಾಯ ಮಾಡ್ತೀನಿ. ಹಾಗೆ ನನ್ನ ಕನ್ನಡಕ ತಗೊಂಡ. ಅಮ್ಮ, ನಾನು ಒಗ್ಗರಣೆಗೆ ಇಂಗು ಅಷ್ಟು ಹಾಕ್ಬೇಕು ಅಂತ ಲೆಕ್ಕ ಹಾಕ್ತಾ ಇಲ್ಲ. ರ್ಯಾಂಕ್ ಬರೋ ನನಗೆ ಅರ್ಥ ಆಗಿಲ್ಲ, ಇನ್ ನಿನಗೆ ಅರ್ಥ ಆಗ್ಬಿಡುತ್ತಾ? ಏ, ನಾನು ಎಂತೆಂಥ ಸಮಸ್ಯೆ ನೋಡಿಲ್ಲ. ನಾಲ್ಕು ಹೆಣ್ಮಕ್ಳ ತಾಯಿ ಅಂದ್ರೆ ತಮಾಷೆನಾ?
ದಿನ ಸಮಸ್ಯೆ ಬರುತ್ತೆ ನಾನು ಅದಕ್ಕೆ ಜಗಲಿಲ್ಲ ಇನ್ನು ನಿನ್ನ ಪುಸ್ತಕದ ಸಮಸ್ಯೆಗೆ ನಾನು ಹೆದರ್ತೀನ ನೋಡು ನಾನು ನಿನ್ನ ತಾಯಿ ನಾನು ಬಗೆಹರಿಸ್ತೀನಿ ಹೋಗಿ ನನ್ನ ಕನ್ನಡಕ ತಗೊಂಡು ಬಾ ಸುಮ್ಮನೆ ತಲೆ ತಿನ್ನಬೇಡಮ್ಮ ನನ್ನ ನಂಗಾಗಿದೆ ಇನ್ನು ನಿನ್ನ ಬೇರೆ ನಿನ್ನ ಬೇಡ ಬೇರೆನಾ ಅಲ್ಲ ನಿಮಗೆ ಏನು ಅರ್ಥ ಆಗುತ್ತೆ ಅಂತ ಆಕ್ಚುಲಿ ನಾನು ಯಾವತ್ತೂ ರ್ಯಾಂಕ್ ಬಂದನಲ್ಲ ಹಾಗಂತ ದಡ್ಡನೂ ಅಲ್ಲ ನಿನ್ನ ಸ್ಮಾರ್ಟ್ ಅಲ್ಲದೆ ಇರಬಹುದು ನನಗೂ ಸ್ವಲ್ಪ ಅರ್ಥ ಆಗುತ್ತೆ ಹೌದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಇದೆ ಪ್ರಾಬ್ಲಮ್ ಸೊಲ್ಯೂಷನ್ ಆಮೇಲೆ ಹೋಗ್ಲಿ ಪ್ರಾಬ್ಲಮ್ ಅದು ಅರ್ಥ ಆಗುತ್ತೆ ಅಂತ ನೋಡಿ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಇದರಲ್ಲಿ ಎರಡು ಕಡೆಯಿಂದ ಎಕ್ಸ್ ನ ಮಲ್ಟಿಪ್ಲೈ ಮಾಡಿ ಬೋತ್ ಸೈಡ್ಸ್ ಅಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನನಗೆ ಅನಿಸ್ತಿದೆ ಎಸ್ ಎಸ್ ರೈಟ್ ಅಮ್ಮ ಅವನು ಕರೆಕ್ಟಾಗೇ ಹೇಳಿದ್ದಾನೆ ಅಲ್ಲ ಕಣೆ ಮ್ಯಾಗಝೀನ್ ಮಾರೋ ಹುಡುಗನಿಗೆ ಇಂಗ್ಲೀಷಲ್ಲಿರೋ ಸಮಸ್ಯೆ ಅರ್ಥ ಆಗುತ್ತಾ ಸದ್ಯದ ಪರಿಸ್ಥಿತಿಯಲ್ಲಿ ಮಾರ್ಕೆಟ್ ಅಲ್ಲಿ ಕಲಬೆರಕೆನೆ ಜಾಸ್ತಿ ಆಗಿದೆ ಸಹಜವಾಗಿ ಪ್ಯೂರ್ ಆಗಿರೋ ಪ್ರಾಡಕ್ಟ್ ಸಿಗೋದು ಅಪರೂಪ ಆಗೋಗಿದೆ ಚೈನಾ ಪ್ರಾಡಕ್ಟ್ ಇಂಡಿಯನ್ ಮಾರ್ಕೆಟ್ ಗೆ ಬಂದ ಮೇಲಂತೂ ಪ್ರೈಸ್ ಪೈಪೋಟಿ ಶುರುವಾಗಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗೋ ತರ ಆಯ್ತು ಅದನ್ನ ತಪ್ಪಿಸಿ ಒಳ್ಳೆ ಪ್ರಾಡಕ್ಟ್ ನ ಅಂಡ್ ನಮ್ಮ ದೇಸಿ ಪ್ರಾಡಕ್ಟ್ ನ ವೈಡ್ ರೇಂಜ್ ಅಲ್ಲಿ ನಮ್ಮ ಜನಕ್ಕೆ ತಲುಪಿಸೋ ಉದ್ದೇಶದಿಂದ ಶುರುವಾದದ್ದೇ ಆದಿ ಆರ್ಗ್ಯಾನಿಕ್ಸ್ ವಾಟ್ಸ್ ಹ್ಯಾಪಿನಿಂಗ್ ಹಿಯರ್ ಮನೆಯವರೆಲ್ಲ ವೇದಾಂತ ಅಮೂಲ್ಯನ್ನ ಸೇರಿಸಿ ವೇದ್ಯ ವೇದ್ಯ ಅಂತ ಹೆಸರಿಟ್ಟಿದ್ರು ಕ್ಯಾಪಲ್ಲಿ ಸಾಹಿತ್ಯ ಬಂದಿದ್ರಿಂದ ವೇದಾಹಿತ್ಯ ಆಗ್ಬಿಡುತ್ತೆ ಅನ್ಕೊಂಡಿದ್ದೆ ಆದ್ರೆ ಮತ್ತೆ ಕ್ಯಾಸೆಟ್ ಉಲ್ಟಾ ಪ್ಲೇ ಆಗಿ ವಾಪಸ್ಸು ವೇದ್ಯನೇ ಆಗೋ ತರ ಇದೆಯಲ್ಲ ಅದು ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರ ಇದು ಅವಳಾಗ್ಬಿಟ್ಟಿದೆ ಹಾಗೆ ಇನ್ನೂ ಪ್ರಾಫಿಟಬಲ್ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿದೆ ಕಳ್ಳ ಇದು ಬಲ್ಲನ್ ಮಗ ಪಾಟು ಬಾಸ್ ಇದರಲ್ಲಿ ಇಂಪ್ರೂವ್ಮೆಂಟ್ ಏನಾದ್ರೂ ಬೇಕಾ ಹಾಗೇನಾದ್ರೂ ಇದ್ರೆ ಹೇಳಿ ಆಡ್ ಮಾಡ್ತೀನಿ ನೋ 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 ನೀಡ್ ಆಫ್ ಎನಿ ಇಂಪ್ರೂವ್ಮೆಂಟ್ಸ್
ಎಲ್ಲ ಸರಿಯಾಗಿದೆ. ಇದನ್ನ ರಹಜಸ್ಕೆ ಮೇಲ್ ನೋಡೋಣ. ನಾನು ತಗೊಂಡ್ಬರ್ತೀನಿ ಬಾ. ಒದ್ದೆ ಆಗಿರೋ ಬೆಕ್ಕು ಮೈ ಕೊಡುಕೊಂಡು ಫ್ರೆಶ್ ಆಗಿರೋ ತರ ಬಿಲ್ಡಪ್ ಕೊಡ್ಬೋದು, ಆದ್ರೆ ನೆಲದ ಮೇಲೆ ಹೆಜ್ಜೆ ಗುರುತು ಕಾಣದೇ ಇರುತ್ತಾ? ಪರವಾಗಿಲ್ಲ ಅಮ್ಮ, ಒಳ್ಳೆ ರೇಟೆ. ಅದಕ್ಕೆ ತುಂಬಾ ಖುಷಿ ಆಯ್ತು. 15,000 ರೂಪಾಯಿ ಸಿಗುತ್ತೆ. ಖರ್ಚೆಲ್ಲ ಕಳೆದು ಸ್ವಲ್ಪ ಜಾಸ್ತಿನೇ ಮಿಗುತ್ತೆ. ನಿನ್ನ ಮದುವೆಗೆ ಒಂದು ಲಕ್ಷ್ಮಿ ಕಾಸ್ ಮಾಡ್ಸೋಕೆ ಹಾಕಿದ್ದೀನಿ. ಇದು ಸಿಕ್ಕಿಬಿಟ್ರೆ ಚೀಟಿ ಕೂಗೋವರೆಗೂ ಕಾಯ್ಬೇಕಾಗಿಲ್ಲ. ಅದೆಲ್ಲ ಯಾಕಮ್ಮ ಬೇಕಿತ್ತು? ಯಾವುದು ಬೇಡ ಅಂದ್ರೆ ಹೇಗಮ್ಮ? ನೀನ್ ಸುಮ್ಮನೆ ಇರು, ನಿನ್ಗೇನು ಅರ್ಥ ಆಗಲ್ಲ. ನಾನು ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ, ನೀನು ಪಟ್ಟಿ ಮಾಡ್ಕೊ. ಹಾಂ ಸರಿ ಅಮ್ಮ ಹೇಳು. ಕಡಲೆಬೇಳೆ 1 ಕೆಜಿ, ಕೋಸಂಬರಿಗೆ ಇದು ಕಾಬೂಲಿ ಕಡಲೆ ಇರುತ್ತಲ್ಲ ಅದು ಬೇಕು, ಅದು 1¼ ಕೆಜಿ ಬರ್ಕೊ. ಯಾವ್ಯಾವ ಐಟಮ್ ಬೇಕೋ ಅದನ್ನು ಹೇಳು. ಮಾರ್ಕೆಟಿಗೆ ಹೋದಾಗ ಅದನ್ನು ನೋಡ್ತಿದ್ದಂಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಗೊತ್ತಾಗುತ್ತೆ. ಪಲಾವ್ಗೆ ರಾಯ್ತ ಬೇಕು, ಪೂರಿಗೆ ಸಾಗು, ಆಮೇಲೆ ಮಾಮೂಲಿ ನಾವು ಮಾಡೋದು ಮಾಡೇ ಮಾಡ್ತೀವಲ್ಲ ಹುಳಿ ಮತ್ತು ಸಾರು, ಜೊತೆಗೆ ಮಜ್ಜಿಗೆ ಹುಳಿನೂ ಬೇಕು ಅಂತ ಹೇಳಿದ್ದಾರೆ. ಸರಿ ಅಮ್ಮ, ನಾನೇ ಹೋಗಿ ತಂದು ಬಿಡ್ತೀನಿ. ಆಯ್ತಮ್ಮ. ಇಷ್ಟೆಲ್ಲ ಮಾಡಿದರೆ ಕೈಯಿಂದನೇ ಖರ್ಚಾಗುತ್ತೆ, ಆಮೇಲೆ ಖಂಡಿತ ಲಾಸ್ ಆಗುತ್ತೆ. ಅಮೂಲ್ಯ ಸೈನ್ ಮಾಡಿ. ಏನಿದು? ನಿನ್ನೆ ನಿಮ್ಮ ತಂದೆ ಅಡ್ಮಿಟ್ ಆಗಿದ್ರಲ್ವಾ, ಟ್ರೀಟ್ಮೆಂಟ್ ಅಮೌಂಟು ಆಫೀಸ್ ಅಕೌಂಟಲ್ಲಿ ಡೆಬಿಟ್ ಆಗಿದೆ, ಸೊ ಅದು ನಿನ್ನ ಸ್ಯಾಲ್ರಿಲಿ ಕಟ್ ಆಗಿ ಬರುತ್ತೆ ಅಂತ ಬರೆದಿದೆ. ಆ್ಯಕ್ಚುಲಿ ಟ್ರೀಟ್ಮೆಂಟ್ ಅಮೌಂಟ್ ತುಂಬ ಜಾಸ್ತಿ ಇರೋದ್ರಿಂದ ಈ ಸಲ ನಿಮಗೆ ಸ್ಯಾಲ್ರಿನೇ ಬರಲ್ಲ. ಬಟ್ ಬಾಸ್ ನೆನೆ ಪೇರೆಂಟ್ಸ್ ಮೆಡಿಕಲ್ ಚಾರ್ಜಸ್ ಕೂಡ ಕವರ್ ಆಗುತ್ತೆ ಅಂದರು. ಹೌದಾ? ಅದು ಮ್ಯಾನೇಜ್ಮೆಂಟ್ ಸ್ಟಾಫ್ಗಿದ್ರೂ ಇರ್ಬೋದು, ಬಟ್ ಡೌನ್ ಲೆವೆಲ್ ಸ್ಟಾಫ್ಸ್ಗೆ ಅಂತ ಯಾವ ಪಾಲಿಸಿನೂ ಇಲ್ಲ. ನನ್ನ ವೇದಾಂತ್ಗೆ ಕನ್ಫ್ಯೂಸ್ ಆಗಿರಬೇಕು. ಯಾಕ ಅಮೂಲ್ಯ, ಪೇಪರಲ್ಲಿ ಏನಿದೆ ಅಂತ ಅರ್ಥ ಆಗಿಲ್ವಾ? ಮತ್ತೆ ಮತ್ತೆ ಓದ್ತಾ ಇದೆಯಾ? ನಾನು ಎಕ್ಸ್ಪ್ಲೇನ್ ಮಾಡಬೇಕಾ? ಬಟ್ ಸಿಂಪಲಾಗೆ ಮಾಡಿದ್ನಲ್ಲ. ಅರ್ಥ ಆಯಿತು ಸಾಹಿತ್ಯ, ಅದಕ್ಕೆ ಟೆನ್ಷನ್ ಆಗ್ತಿರೋದು. ಸದ್ಯಕ್ಕೆ ನಮ್ಮ ಮನೆಗೆ ನನ್ನ ಸ್ಯಾಲ್ರಿನೇ ಆಧಾರ, ಅದರಿಂದನೇ ಎಲ್ಲ ಆಗಬೇಕು. ಟ್ರೀಟ್ಮೆಂಟ್ ಹೆಸರಳ್ಳಿ ಕೈಗೆ ಸ್ವಲ್ಪನೂ ಬರಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಸಾಹಿತ್ಯ. ಅದು ಹೇಗಾಗುತ್ತೆ? ಅಮೌಂಟ್ ಅಷ್ಟಿದೆಯಲ್ಲ ಅಮೂಲ್ಯ. ಅಲ್ಲ, ಇನ್ಸ್ಟಾಲ್ಮೆಂಟಲ್ಲಿ ಕಟ್ ಮಾಡ್ಕೊಳಕ್ಕೆ ಆಗಲ್ವಾ ಸಾಹಿತ್ಯ? ಒಂದು ಸಲಕ್ಕೆ ಡಿಡಕ್ಷನ್ ಎಲ್ಲ ಮುಗ್ದೋದ್ರೆ ಸುಲಭ ಅಲ್ವಾ ಅಮೂಲ್ಯ? ಅದು ಆಗಲ್ಲ ಸಾಹಿತ್ಯ, ಈ ತಿಂಗಳು ನಮ್ಮ ಅಕ್ಕನ ಮದುವೆ ಇದೆ, ಅದಕ್ಕೋಸ್ಕರ ಹಣ ಬೇರೆ ಕೂಡಿಡ್ತಿದ್ದೀನಿ.
ತಿಂಗಳು ಸಂಬಳನೇ ಬರಲಿಲ್ಲ ಅಂದ್ರೆ ಸರ್ವೈವ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಸಾಹಿತ್ಯ. ಐ ಆಮ್ ಸೋ ಸಾರಿ ಅಮೂಲ್ಯ, ಐ ಕಾಂಟ್ ಹೆಲ್ಪ್. ಪ್ಲೀಸ್ ಬೇಗ ಸೈನ್ ಮಾಡು. ಬೇರೇನು ದಾರಿನೇ ಇಲ್ವಾ ಸಾಹಿತ್ಯ? ಕಂಪನಿಗೆ ಮೋಸ ಮಾಡೋದಾದ್ರೆ ತುಂಬಾ ದಾರಿ ಇದೆ, ಬಟ್ ನಾನು ಅದನ್ನ ಮಾಡಕ್ಕೆ ರೆಡಿ ಇಲ್ಲ ಅಮೂಲ್ಯ. ಇಲ್ಲ ಇಲ್ಲ, ನಾನು ಆ ಅರ್ಥದಲ್ಲಿ ಕೇಳಲಿಲ್ಲ. ಇರು, ನಾನು ಇದ್ರ ಬಗ್ಗೆ ಬಾಸ್ ಹತ್ರನೇ ಮಾತಾಡ್ತೀನಿ. ಅಮೂಲ್ಯ ಒಂದು ನಿಮಿಷ, ವೇದಾಂತ್ ಬಿಸಿ ಇದ್ದಾರೆ, ಅಷ್ಟಕ್ಕೂ ಈ ಸನ್ವಿಷನ್ ಎಲ್ಲ ಅವ್ರ ತನಕ ತಗೊಂಡೋಗೋದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಾ? ಅದು ಹಾಗಲ್ಲ, ಅವ್ರು ಅಪ್ರೂವ್ ಮಾಡಿದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ರಿಟರ್ನ್ ಮಾಡ್ಬೋದಲ್ಲ ಅಂತ ಅಷ್ಟೇ. ಅವ್ರಿಗೆ ಇದೆಲ್ಲ ಒಂದು ವಿಷಯನ ಅಮೂಲ್ಯ. ಡು ಯು ರಿಯಲಿ ವಾಂಟ್ ಟು ಟಾಕ್ ಟು ಹಿಮ್? ಒಂದ್ಸಲ ಮಾತಾಡಿದ್ರೆ ಹೆಲ್ಪ್ ಆಗುತ್ತೇನೋ ಅಂತ. ಕಮಾನ್ ಅಮೂಲ್ಯ, ನಿಂಗಿಲ್ಲಿ ಹೆಚ್ ಆರ್ ಅಂತ ನಾನಿದ್ದೀನಿ, ಆ್ಯಂಡ್ ಈ ಪೇಪರು ಪಕ್ಕ ಕಂಪ್ನಿ ಪಾಲಿಸಿ ಪ್ರಕಾರನೇ ಇದೆ. ಈಗ ನೀನು ಇದನ್ನ ತಗೊಂಡು ಬಾಸ್ ಹತ್ರ ಹೋದ್ರೆ ಬೈಪಾಸ್ ಮಾಡ್ದಂಗಾಗಲ್ವಾ? ಹೆಚ್ ಆರ್ ಆಗಿ ನನಗೂ ಕೆಟ್ಟ ಹೆಸರು. ಸ್ಟಾಫ್ಸ್ ಎಲ್ಲ ಸುಮ್ಮನೆ ನಿನ್ನ ಬಗ್ಗೆನೂ ತಪ್ಪಾಗಿ ಮಾತಾಡ್ತಾರೆ. ಸೊ ಪ್ಲೀಸ್ ಸೈನ್ ಮಾಡು. ಹುಡುಗನ ಮೇಲೆ ಕಣ್ಣಾಕಿದ್ರೆ ನಾನು ಸುಮ್ಮನಿರ್ತೀನ ಅಮೂಲ್ಯ? ನಾನಲ್ಲ, ಯಾವ ಹುಡುಗಿನೂ ಸುಮ್ಮನಿರಲ್ಲ. ಅಂಥದ್ರಲ್ಲಿ ನಂದೊಂದು ಕೈ ಮೇಲೆ ಅಷ್ಟೇ. ಲಾಸ್ ಆಗುತ್ತಾ? ಹೇಗೆ? 50 ರೂಪಾಯಿ ಕಮ್ಮಿಗೆ ಒಳ್ಳೆ ಅಕ್ಕಿ ಸಿಗಲ್ಲ. ಇಷ್ಟು ಜನ ಕೈ ಕಷ್ಟೇ ಮಾಡಬೇಕು ಅಂದ್ರೂ ಕಡಿಮೆ ಅಂದ್ರೆ 25 ಕೆಜಿ ಅಕ್ಕಿ ಬೇಕು. ಪಲಾವು ಆಂಬೋಡೆ ಸಾಗು ಅಂತೀರ, ಈರುಳ್ಳಿಗೆ ಎಷ್ಟಾಯ್ತು? ಮಿರ್ಚಿ ಬೇರೆ ಅಂತ ಬರ್ತಿದ್ರ, ಕಡಲೆ ಇಟ್ಟು ನೀವು ನಾರ್ಮಲ್ ಎಣ್ಣೆ ಅಂತಾದ್ರೂ 4 ಪ್ಯಾಕೆಟ್ ಬೇಕೇ ಬೇಕು. ಕೊನೆಗೆ ಇದನ್ನೆಲ್ಲ ಒಟ್ಟು ಲೆಕ್ಕ ಮಾಡಿ 100 ಜನಕ್ಕೆ ಅಂತ ಅಂದಾಜಲ್ಲಿ ಲೆಕ್ಕ ಹಾಕ್ಸಿದ್ರೆ ಅಂದಾಜಲ್ಲಿ 140 ರೂಪಾಯಿ ಆಗುತ್ತೆ. ಇನ್ನು ಇದನ್ನೆಲ್ಲ ತರೋದು, ಡೆಲಿವರಿ ಮಾಡೋ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು, ಗ್ಯಾಸ್ ಚಾರ್ಜು, ಕೊನೆಗೆ ನಿಮ್ಮ ಲೇಬರ್ ಚಾರ್ಜಸ್ ಎಲ್ಲ ಲೆಕ್ಕ ಹಾಕಿದ್ರೆ 100 ಎಲ್ಲ ದಾಟ್ ಬಿಡಲ್ವಾ? ದೇವ್ರೇ, ನಾನೆಲ್ಲ ಲೆಕ್ಕ ತಪ್ಪದೆ ಈ ಹುಡುಗ ಹೇಳ್ತಿರೋದು ನಿಜಾನೇ, ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಈಗ ಏನಪ್ಪ ಮಾಡೋದು? ಟೆನ್ಷನ್ ಮಾಡ್ಕೊಳ್ಳೋದೇನಿಲ್ಲ, ಊಟ ಇವತ್ತು ಕಾಂಬಿನೇಷನ್ ವರ್ಕ್ ಆಗುತ್ತೆ. ಕರ್ದಿ ಸ್ವೀಟ್ನ ಮೊದಲು ತಿನ್ಬಿಟ್ರೆ ಬಾಕಿದ್ಯಾದ್ರೂ ಬೇಗ ಸೇರಲ್ಲ. ನಮ್ಮಿಂದ ಯಾರಿಗೂ ಮೋಸ ಆಗಬಾರ್ದು, ಆದರೆ ಊಟ ಮಾಡೋರಿಗೆ ರುಚಿ ಜೊತೆಗೆ ತೃಪ್ತಿನೂ ಸಿಗಬೇಕು. ಬಾಳೆ ಶೃಂಗಾರ ಮಾಡಿ ಅರ್ಧಕ್ಕರ್ಧ ವೇಸ್ಟ್ ಮಾಡೋ ಬದಲು ಸಿಂಪಲ್ ಆಗಿ ಕೂಡ ಅದ್ದೂರಿ ಊಟ ಮಾಡ್ಕೋದು. ಏನಪ್ಪ, ನಿಮ್ಮ ಹಿರಿಕರು ಯಾರಾದರೂ ಹೋಟ್ಲ್ ಇಟ್ಟಿದ್ರಾ? ಇಲ್ಲ, ನಂಗೆ ಊಟದ ಬೆಲೆ ತುಂಬ ಚೆನ್ನಾಗಿ ಗೊತ್ತು, ನಾನು ಮೆನು ಸೆಟ್ ಮಾಡ್ಕೊಡ್ತೀನಿ. ಅದು ಯಾವ ಆಂಗಲ್ನಲ್ಲಿ ಇವಳು ನಮ್ಮ ಬಾಸ್ಗೆ ಸೂಟ್ ಆಗ್ತಾಳೆ ಅಂತ ಪ್ರೀತಿಸೋದು ಒಬ್ಬಳನ್ನ, ಮದುವೆ ಆಗೋದು ಇನ್ನೊಬ್ಬಳನ್ನ, ಇದು ಯಾಕೋ ಸರಿ ಇಲ್ಲಪ್ಪ. ಅಲ್ಲ, ಅಮೂಲ್ಯ ಮೇಡಮ್ ಮೇಲೆ ಬಾಸ್ಗೆ ಲವ್ ಇದೆ ಅಂತ ನನಗೆ ಅರ್ಥ ಆಗುತ್ತೆ, ಅಂಥದ್ರಲ್ಲಿ ನಮ್ಮ ಬಾಸ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿಯತ್ತಾಗಿ ಅಮೂಲ್ಯ ಮೇಡಮ್ನ ಮದುವೆ ಆಗಿ ಇಂಥವ್ರನ್ನೆಲ್ಲ ನಮ್ಮ ಕಡೆ ಬಿಡ್ಬೋದಪ್ಪ, ದೊಡ್ಡ ಮನ್ಸು ಮಾಡಿ ಬಾಳು ಕೊಡ್ತಿದ್ವಿ. ಸರ್, ಸರ್, ಹೌದು, ವಾಟ್ಸ್ ದಿಸ್? ಸರ್, ಅದು ಅಮೂಲ್ಯನ ತಂದಿದ್ದು ಟ್ರೀಟ್ಮೆಂಟ್ ಅಮೌಂಟು ಅವ್ರ ಸ್ಯಾಲ್ರಿಯಿಂದ ಕಟ್ ಆಗುತ್ತೆ ಅನ್ನೋದಕ್ಕೆ ಅಮೂಲ್ಯ ಸೈನ್ ಮಾಡಿರೋ ಡಾಕ್ಯುಮೆಂಟು.
ನಿಮ್ಮ ಸೈನ್ ಆದಮೇಲೆ ಅಕೌಂಟ್ಸಿಗೆ ಕಳಿಸ್ಬೇಕು.